ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡಬ್ಲ್ಯೂ ಪಿ ಇನ್ ಕನ್ನಡ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಆನ್ಲೈನಲ್ಲಿ ನಾವು ಯಾವ ಥರ ಅರ್ನ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ನೀವು ಜಸ್ಟ್ ಆನ್ಲೈನಲ್ಲಿ ಒಂದು ಅರ್ನ್ ಮಾಡೋದಕ್ಕೆ ಬೇಜಾನ್ ಪ್ಲ್ಯಾಟ್ಫಾರ್ಮ್ಗಳಿದೆ. ಏನಪ್ಪ ಅಂತಂದರೆ ಅದರಲ್ಲಿ ಫ್ರೀಲ್ಯಾನ್ಸಿಂಗ್ ಆಗಿರ್ಬೋದು, ಬ್ಲಾಗಿಂಗ್ ಆಗಿರ್ಬೋದು, ಯೂಟ್ಯೂಬರ್ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು. ಸೊ ಇಷ್ಟರಲ್ಲಿ ನಾವು ಏನು ಮಾಡ್ಬೋದು, ಆನ್ಲೈನಲ್ಲಿ ದುಡ್ಡನ್ನು ಮಾಡ್ಬೋದು. ಸೊ ಬೆಸ್ಟ್ ಆ್ಯಂಡ್ ಬೆಸ್ಟ್ ಅಂತಂದರೆ ಇದರಲ್ಲಿ ಎಲ್ಲದರಲ್ಲೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಯಾವ ಥರ ನಾವು ಅಮೌಂಟ್ ಮಾಡ್ಬೋದು ಆನ್ಲೈನ್ ಅಂತ ಹೇಳಿದ್ರೆ, ಇವತ್ತಿನ ವೀಡಿಯೋದಲ್ಲಿ ನಾನು ಅದರ ಬಗ್ಗೆ ಒಂದು ಕಂಪ್ಲೀಟಾಗಿ ಡೀಟೇಲ್ಸನ್ನು ನಾನು ಕೊಡ್ತಾ ಇದ್ದೀನಿ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನಪ್ಪ, ಸೊ ಪ್ರಾಡಕ್ಟನ್ನು ನಾವೇನು ಮಾಡೋದು, ತಗೊಳ್ಳೋದು, ಅದನ್ನು ಜಸ್ಟ್ ಆ ಲಿಂಕನ್ನು ಅದು ಪ್ರಾಡಕ್ಟ್ ಲಿಂಕನ್ನು ಪ್ರಮೋಟ್ ಮಾಡೋದು, ಕಮಿಷನ್ ತೊಗೊಳ್ಳೋದು. ಅಂದರೆ ಯಾರ್ದೋ ಪ್ರಾಡಕ್ಟು ನಾವು ಪ್ರಮೋಟ್ ಮಾಡೋದು, ಕಮಿಷನ್ ತೊಗೊಳ್ಳೋದು. ಸೊ ಈ ಥರ. ಸೊ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಹೇಳ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಸೊ ಏನಿಲ್ಲ, ಜಸ್ಟ್ ನೀವು ಪ್ರಾಡಕ್ಟನ್ನು ಎಲ್ಲಿಂದ ತೊಗೊಳ್ಳೋದು, ಯಾರು ಪ್ರಾಡಕ್ಟು, ಸೊ ಇಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ರೀತಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬನ್ನಿ ವೀಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ, ಈ ಥರದ ಒಂದು ಇ ಕಾಮರ್ಸ್ ವೆಬ್ಸೈಟ್ಸ್ಗಳು ನಮ್ಮ ಇಂಡಿಯಾದಲ್ಲಿ ತುಂಬ ಇದೆ. ಸೊ ಅದರಿಂದನೇ ಕೂಡ ನಾವು ಏನು ಮಾಡ್ಕೋಬೋದು, ಅರ್ನ್ ಮಾಡ್ಕೋಬೋದು. ಹೆಂಗೆ ಏನು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗಿ. ಏನಿಲ್ಲ, ಜಸ್ಟ್ ಅರ್ನ್ ಕರೋ ಅಂತ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ಏನಪ್ಪ ಅಂತಂದರೆ ನೀವು ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಸನ್ನು ಪ್ರಮೋಟ್ ಮಾಡ್ಬೋದು, ಮಿಂತ್ರಾ ಪ್ರಾಡಕ್ಟ್ಸನ್ನು ಪ್ರಮೋಟ್ ಮಾಡ್ಬೋದು. ಸೊ ನಿಮ್ಮ ಒಂದು ಲಿಂಕ್ ಮುಖಾಂತರ ಯಾರಾದರೂ ಕ್ಲಿಕ್ ಮಾಡಿಕೊಂಡು ಬೈ ಮಾಡಿದ್ರಪ್ಪ ಅಂತಂದರೆ ಅವ್ರಿಗೆ ಏನಾಗುತ್ತೆ, ನಿಮಗೆ ಕಮಿಷನ್ ಬರುತ್ತೆ. ಹೆಂಗೆ ಏನು ಯಾವ ಥರ ಪ್ರಮೋಟ್ ಮಾಡೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ಇಷ್ಟು ಒಂದು ವೆಬ್ಸೈಟ್ಗಳು ಇಲ್ಲಿ ನಿಮಗೆ ಇದೆ. ಫ್ಲಿಪ್ಕಾರ್ಟ್ ಅಪ್ ಟು 13.5% ಪ್ರಾಫಿಟ್, ಅಂದರೆ 13%ವರೆಗೂ ನಿಮಗೆ ಪ್ರಾಫಿಟ್ ಸಿಗುತ್ತೆ, 100 ರೂಪಾಯಿಗೆ 13 ರೂಪಾಯಿ. ಸೊ ಯಾರು ಕೊಡ್ತಾರೆ ಗುರು, ಬನ್ನಿ. ಸೊ ಮೊದಲಿಗೆ ಫ್ಲಿಪ್ಕಾರ್ಟನ್ನು ಓಪನ್ ಮಾಡ್ಕೊಳ್ಳೋಣ. ಫ್ಲಿಪ್ಕಾರ್ಟನ್ನು ಓಪನ್ ಮಾಡಿಕೊಂಡು ಜಸ್ಟ್ ಯಾವುದೋ ಒಂದು ಪ್ರಾಡಕ್ಟ್, ಸೊ ಇವಾಗ ಮೊಬೈಲ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಮೊಬೈಲ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಮೊಬೈಲನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, Realme 10 Pro. ಸೊ ಇದರಲ್ಲಿ ಯಾವುದಾದ್ರೂ ಇನ್ನೊಂದು ನಾನು ಏನು ಮಾಡ್ತೀನಿ, ಕ್ಲಿಕ್ ಮಾಡ್ಕೊಳ್ತೀನಿ. ಇದರ ಒಂದು ಲಿಂಕನ್ನು ನಾನು ಕಾಪಿ ಮಾಡ್ಕೋತೀನಿ ಮೇಲುಗಡೆ. ಸೊ ಇದನ್ನು ನೀವು ಹಿಂಗೆ ಶೇರ್ ಮಾಡಿದ್ರೆ ನಿಮಗೆ ಯಾವುದೇ ಥರದ ಪ್ರಾಫಿಟ್ ಸಿಗಲ್ಲ ಯಾರಾದರೂ ಬೈ ಮಾಡಿದ್ರೆ ಅಂತಂದರೆ. ಸೊ ಇಲ್ಲಿ ತಿರ್ಗಾ ಅರ್ನ್ ಕರೋ ಮೇಲೆ ಬನ್ನಿ. ಸೊ ಅರ್ನ್ ಕರಿ ತುಂಬ ಒಂದು ಬೆಸ್ಟ್ ವೆಬ್ಸೈಟ್, ಅಲ್ಲಿ ಹೋಗಿಬಿಟ್ಟು ರಿಜಿಸ್ಟರ್ ಆಗಿ ಲಾಗಿನ್ ಆಗಿ. ಸೊ ಲಾಗಿನ್ ಆದ್ರಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಮೇಕ್ ಎ ಲಿಂಕ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆ ಒಂದು ಲಿಂಕನ್ನು ಪೇಸ್ಟ್ ಮಾಡಿಕೊಂಡು ಮೇಕ್ ಪ್ರಾಫಿಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲಿಂಕ್, ಅಫಿಲಿಯೇಟ್ ಲಿಂಕ್ ಏನಾಗುತ್ತೆ ರೆಡಿ ಆಗುತ್ತೆ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕನ್ನು ನೀವು ಎಲ್ಲಿ ಬೇಕಾದರೂ ಶೇರ್ ಮಾಡ್ಬೋದು, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್. ಸೊ ಎಷ್ಟೋ ಪ್ಲ್ಯಾಟ್ಫಾರ್ಮ್ಗಳು ಇದೆ. ಸೊ ಅಷ್ಟು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಶೇರ್ ಮಾಡಿಬಿಟ್ಟು ಏನು ಮಾಡ್ಬೋದು, ಯಾರಾದರೂ ನಿಮ್ಮ ಆ ಲಿಂಕ್ ಮುಖಾಂತರ ಬೈ ಮಾಡಿದ್ರಪ್ಪ ಅಂತಂದರೆ ನೀವು ಕಮಿಷನನ್ನು ಪಡಿಬೋದು. ಇಲ್ಲಿ ನೋಡ್ಬೋದು ನೀವು ಜಸ್ಟ್ ಅರ್ನ್ ಕರೋದಲ್ಲಿ ಏನಪ್ಪ ಅಂತಂದರೆ ಜಸ್ಟ್ ಸೈನ್ ಅಪ್ ಆಗಿ ಲಾಗಿನ್ ಆದ್ರಪ್ಪ ಅಂತಂದರೆ ನಿಮಗೆ 30 ರೂಪೀಸ್ ಬೋನಸ್ ಬರುತ್ತೆ. ಸೊ ನೀವು ಶೇರ್ ಮಾಡ್ತಾ ಹೋದ್ರಿ ಹಾಗೆ ಸೇಲ್ ಆಗ್ತಾ ಹೋಯ್ತಪ್ಪ ಅಂತಂದರೆ ಏನಾಗುತ್ತೆ, ನೀವು ಕಮಿಷನ್ನು 20 to 30,000 ರೀಚ್ ಮಾಡ್ಬೋದು. ನಿಮಗೆ ಹಾಗೆ ಅದೇ ರೀತಿ ಫ್ಯಾನ್ ಫಾಲೋವರ್ಸ್ ಇತ್ತಪ್ಪ ಅಂತಂದರೆ ಟೆಲಿಗ್ರಾಮ್ ಅಲ್ಲಿ ನೋಡ್ಬೋದು ನೀವು ಎಷ್ಟೋ ಒಂದು ಗ್ರೂಪ್ಗಳಿವೆ, ಅವರು ನಿಮಗೆ ಶೇರ್ ಮಾಡ್ತಾ ಇರ್ತಾರೆ. ಸೊ ನೀವು ಪ್ರಾಡಕ್ಟ್ ಇಷ್ಟ ಆಯ್ತು ಅಂದರೆ ಏನು ಮಾಡ್ತೀರಾ, ಬೈ ಮಾಡ್ತೀರಾ. ಅದರಲ್ಲಿರುವಂಥ ಕಮಿಷನ್ ಏನಾಗುತ್ತೆ, 10%, 12%, 5%, 2% ಕಮಿಷನ್ ಅವ್ರಿಗೆ ಹೋಗುತ್ತೆ. ಸೊ ಈ ಥರ ಒಂದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಅವರು ದುಡ್ಡು ಮಾಡ್ತಾರೆ. ಸೊ ನೀವು ಕೂಡ ಈ ಥರ ದುಡ್ಡು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೇ ರೀ ಹೊಸದಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.